ಫ್ರೆಂಡ್ಸ್, ನಮಸ್ಕಾರ. ಕೆ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಬ್ಲೌಸ್ಗೆ ನಾನು ಒಂದು ಸುಂದರವಾದ ಮತ್ತು ತುಂಬ ಕಡಿಮೆ ಬೆಲೆಯಲ್ಲಿ, ಅಂದರೆ ಕೇವಲ 10 ರೂಪಾಯಿ ಒಳಗಡೆ ನಾವು ಲಟ್ಗನ್ಸ್ನ ರೆಡಿ ಮಾಡ್ಕೋಬೋದು. ಈ ಲಟ್ಗನ್ಸ್ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನೋಡೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಲಟ್ಕನ್ಸ್ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಥರ ಬೀಡ್ಸ್ ತೊಗೊಂಡಿದ್ದೀನಿ. ನೋಡಿ, ಒಂದರಲ್ಲಿ ಈ ರೀತಿ ಡಿಸೈನ್ ಇದೆ, ಮತ್ತು ಇದು ನಾರ್ಮಲ್ ಗೋಲ್ಡನ್ ಬೀಡ್ಸ್, ಮತ್ತು ಸಿಲ್ಕ್ ಥ್ರೆಡ್ನ ಒಂದು 30 ಎಳೆನ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವೇನು ಕುಚ್ಚಿಗೆ ರೆಡಿ ಮಾಡ್ತೀವಲ್ಲ, ಅದೇ ರೀತಿ. ನಿಮಗೆ ಇದನ್ನ ಹೇಗೆ ಮಾಡೋದು ಅನ್ನೋ ವಿಡಿಯೋ ಬೇಕಿದ್ದರೆ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಲಿಂಕ್ ಹಾಕಿದ್ದೀನಿ, ಮೇಲೆ ಚೆಕ್ ಮಾಡಿ ಫ್ರೆಂಡ್ಸ್, ಆವಾಗ ನಿಮಗೆ ಈ ಸಿಲ್ಕ್ ಥ್ರೆಡ್ ರೆಡಿ ಮಾಡ್ಕೊಡೋದು ಗೊತ್ತಾಗತ್ತೆ. ಮತ್ತು ಇನ್ನೊಂದು 4 ಎಳೆನ ಹೀಗೆ ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ. ಎರಡೂ ಕಡೆಗೂ ಸೂಜಿ ಹಾಕ್ಕೋಬೇಕು. ನೆಕ್ಸ್ಟು ಈ ಗೋಲ್ಡನ್ ಬೀಡ್ ಏನಿದೆಯಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಹೀಗೆ ನಂತರ ನೋಡಿ, ಈ ಗೋಲ್ಡನ್ ಬೀಡ್ ಒಳಗಡೆ ಈ ಕಡೆ ಸೈಡು ಸೂಜಿನ ಹಾಕ್ಕೊಂಡಿರ್ತೀನಲ್ಲ, ಸೇಮ್ ದಾರಕ್ಕೆ ಈ ಬೀಡ್ ಒಳಗಡೆ ಈ ಕಡೆಯಿಂದ ರಿವರ್ಸ್ ಆಗಿ ನಾನು ಹೀಗೆ ದಾರನ ಹಾಕ್ಬಿಟ್ಟು ತೆಗಿತಾ ಇದ್ದೀನಿ. ಮತ್ತೆ ನೋಡಿ, ಸೂಜಿನ ತೆಗಿಬಾರ್ದು, ಈಗ ಒಂದ್ಸಲ ದಾರನ ಟೈಟ್ ಮಾಡ್ಕೋಬಿಡೋಣ. ನಂತರ ಈ ಚಿಕ್ಕ ಗೋಲ್ಡನ್ ಬೀಡ್ಸಿದೆಯಲ್ಲ, 2 ಬೀಡ್ಸ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ಸೂಜಿನ ತಗೊಂಡಿದ್ದೀನಿ, ಅದಕ್ಕೆ ಮತ್ತೆರಡು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಹೀಗೆ ಇವಾಗ ನೋಡಿ, ದೊಡ್ಡ ಬೀಡಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಈ ಕಡೆ ನೀಡಲ್ಲಿರತ್ತಲ್ಲ, ಅದನ್ನು ದೊಡ್ಡ ಬೀಡ್ ಒಳಗಡೆ ಹಾಕಿ ಹೀಗೆ ತೆಗಿತಾ ಇದ್ದೀನಿ. ನೋಡಿ, ಹೀಗೆ ಬರುತ್ತೆ. ಇವಾಗ ಮತ್ತೆ 2 ಚಿಕ್ಕ ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಹೀಗೆ ಮತ್ತೆ ಇವಾಗ ಈ ಕಡೆನೂ ಮತ್ತೆ 2 ಬೀಡ್ಸ್ನ ಹಾಕ್ತಾ ಇದ್ದೀನಿ. 2 ಕಡೆ ನೋಡಿ, ಚಿಕ್ಕ ಬೀಡ್ಸ್ನ ಹಾಕಿ ಆಯಿತು. ಇವಾಗ ಮತ್ತೊಂದು ಗೋಲ್ಡನ್ ಬೀಡ್ನ ತಗೊಂಡಿದ್ದೀನಿ, ಮತ್ತೆ ಈ ಮತ್ತೊಂದು ನೀಡಲ್ಲಿರತ್ತಲ್ಲ ಅದನ್ನು ಈ ಬೀಡ್ ಒಳಗಡೆ ಹಾಕಿ ಹೀಗೆ ಹೇಳ್ಕೊತಾ ಇದ್ದೀನಿ. ಇವಾಗ 2 ಸೂಜಿನೂ ತೆಗೆದು ಬಿಡ್ತಾ ಇದ್ದೀನಿ ನಾನು. ಈಗ ನೋಡಿ, ಹೀಗೆ ಕಾಣಿಸುತ್ತೆ. ಇವಾಗ
ಹೀಗೆ ಸಿಲ್ಕ್ ಥ್ರೆಡ್ನ ಎರಡು ಸೈಡಿನ ಹೀಗೆ ಹಿಡ್ಕೊಂಡು ನಾಟನ್ನು ಹಾಕ್ಕೋತಾ ಇದ್ದೀನಿ. ಹೀಗೆ ನೆಕ್ಸ್ಟು ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ನಂತರ ನೋಡಿ ಈ ಗ್ರೀನ್ ಕಲರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹೀಗೆ ಇಲ್ಲಿ ಗ್ಯಾಪ್ ಬರುತ್ತೆ ನೋಡಿ, ನಾಟ್ ಹಾಕಿದ್ದು ಹಿಂದ್ಗಡೆ ಅದರ ಒಳಗಡೆ ಇದನ್ನ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ ಇವಾಗ ಅಷ್ಟೊಂದು ದಪ್ಪ ಏನು ಕಾಣಿಸ್ತಾ ಇಲ್ಲ, ಹಾಗಾಗಿ ಇನ್ನೊಂದು ರೌಂಡು ಈ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನ ಕಟ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ಹೀಗೆ ಹಿಡ್ಕೊಂಡು ನೋಡಿ ಗೋಲ್ಡನ್ ಥ್ರೆಡ್ ಏನಿರುತ್ತೆ ಅದನ್ನು ತಗೊಂಡು ಹೀಗೆ ನಾವೇನು ಮಾಮೂಲಾಗಿ ಕುಚ್ಚನ್ನ ಹಾಕಬೇಕಿದ್ರೆ ನಾಟ್ ಹಾಕ್ತೀವಲ್ಲ ಅದೇ ರೀತಿ ಹೀಗೆ ಚೆನ್ನಾಗಿ ದಪ್ಪದ ಸುತ್ಕೋಬೇಕು. ಗೋಲ್ಡನ್ ಥ್ರೆಡ್ಡು ಕಾಣಿಸ್ಬೇಕು ಹಾಗೆ. ಹೀಗೆ ನೋಡಿ ನಾನು ಇಲ್ಲಿವರೆಗೂ ಸುತ್ತಿದ್ದೀನಿ. ಇವಾಗ ಈಗೊಂದು ನಾಟ್ ಹಾಕ್ಕೋತಾ ಇದ್ದೀನಿ, ನಾವೇನು ಹೂ ಕಟ್ತೀವಲ್ಲ ಅದೇ ರೀತಿಯಾಗಿ. ನಂತರ ದಾರನ ಕಟ್ ಮಾಡಿಬಿಟ್ಟು ಹೀಗಿಲ್ಲಿ ಎರಡು ಫಸ್ಟ್ ಸ್ವಲ್ಪ ಜಾಸ್ತಿ ಬಿಟ್ಕೊಂಡಿದ್ವಲ್ವ, ಹಾಗಾಗಿ ಎರಡು ದಾರ ಸೇರಿಸ್ಬಿಟ್ಟು ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ನಂತರ ನೋಡಿ ಹೀಗೆ ಇದನ್ನು ಈ ಎಲ್ಲ ಸಿಲ್ಕ್ ಥ್ರೆಡ್ಡು ಒಂದೇ ಅಳತೆಯಲ್ಲಿ ಇರಬೇಕು ಹಾಗೆ ಕಟ್ ಮಾಡ್ಕೋಬೇಕು. ನೋಡಿ ಗೋಲ್ಡನ್ ಥ್ರೆಡ್ಡು ಸುತ್ತಿದ್ವಲ್ಲ ಅದನ್ನು ಸಹ ನಾನು ಹೀಗೆ ಉದ್ದ ಬಿಟ್ಟುಬಿಟ್ಟೆ ಕಟ್ ಮಾಡಿದ್ದೀನಿ. ಇದೊಂಥರ ಶೈನಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಕಸ್ಮಾತ್ ಈ ಸಿಲ್ಕ್ ಥ್ರೆಡ್ಡು ಮಿಕ್ಸ್ ಆಗಿಲ್ಲ ಒಂದ್ಸಲ ಅಂದರೆ ಹೀಗೆ ಟರ್ನ್ ಮಾಡ್ಕೊಂಬಿಡಿ, ಆವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಮತ್ತೊಂದು ಲಟ್ಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಮೆರೂನ್ ಕಲರ್ ಬ್ಲೌಸು, ಇದು ಸೀರೆ ಈ ಗ್ರೀನ್ ಕಲರ್ ಬಂದಿದೆ, ಹಾಗಾಗಿ ನಾನು ಈ ಗ್ರೀನ್ ಕಲರ್ ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗೋಲ್ಡನ್ ಬೀಡ್ಸು ಮತ್ತು ಈ ಗ್ರೀನಿಷ್ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೂ ಕೂಡ ನಾನು ಗೋಲ್ಡನ್ ಥ್ರೆಡ್ ಸುತ್ತಿದ್ದೀನಲ್ಲ ಅದು ಒಳ್ಳೆ ಗ್ರ್ಯಾಂಡ್ ಲುಕ್ ಬಂದಿದೆ ಫ್ರೆಂಡ್ಸ್. ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಡಿಮೆ ಖರ್ಚಿನಲ್ಲಿ ಈ ಸಿಲ್ಕ್ ಥ್ರೆಡ್ನ ಲಟ್ಕನ್ ರೆಡಿಯಾಗುತ್ತೆ. ಹೇಗಿದ್ರೂ ಬೀಡ್ಸ್ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ ಈ ಥರ ವರ್ಕ್ ಎಲ್ಲ ಮಾಡ್ಕೊಳ್ಳೋರಿಗೆ, ಇಲ್ಲಾಂದರೆ ಜಾಸ್ತಿ ಏನು ಖರ್ಚು ಬರೋಲ್ಲ, ಒಂದು 10 ರೂಪಾಯಿ ಒಳಗಡೆನೆ ನಿಮಗೆ ಇದೆಲ್ಲ ಸಿಲ್ಕ್ ಥ್ರೆಡ್ಡು ಮತ್ತು ಈ ಥರ ಬೀಡ್ಸ್. ನೀವು ಬೇರೆ ಯಾವುದೇ ಬೀಡ್ಸ್ನು ಉಪಯೋಗಿಸ್ಕೋಬೋದು, ನಿಮ್ಮಲ್ಲಿ ಇದ್ಬಿಟ್ರೆ ಆಯಿತು. ತುಂಬ ಕಡಿಮೆ ಖರ್ಚಿನಲ್ಲೇ ನಿಮಗೆ ಈ ಲಟ್ಕನ್ಸ್ ರೆಡಿಯಾಗುತ್ತೆ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ಸಿಲ್ಕ್ ಥ್ರೆಡ್ನ ತೊಗೋಬೇಕಾಗತ್ತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ತುಂಬ ಕಡಿಮೆ ಬೆಲೆಯಲ್ಲಿ ಲಟ್ಕನ್ಸ್ನ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.